ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರಲ್ಲ, ಇವರು ಅಶ್ರಫ್ ಅಂತ, ಸಕಲೇಶ್ಪುರದವರು. ಇವರು ಸಕಲೇಶ್ಪುರದ ತರಕಾರಿ ಮಾರ್ಕೆಟ್ ರಸ್ತೆಯಲ್ಲಿ ಸ್ವಂತವಾಗಿ ವೀಲ್ ಅಲೈನ್ಮೆಂಟನ್ನು 2 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ವಿಶೇಷ ಅಂತಂದರೆ, ಇವರಿಗೆ ಬಲಗೈ ಇಲ್ಲ, ಎಡಗೈಯಲ್ಲಿ ಇವರು ಕಳೆದ 18 ವರ್ಷಗಳಿಂದ ವೀಲ್ ಅಲೈನ್ಮೆಂಟಿಂದ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇವತ್ತು ಸ್ವಂತ ಉದ್ಯೋಗವನ್ನು ಸಕಲೇಶ್ಪುರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವರು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇವರು ನೋಡ್ತಾ ಇರೋದಕ್ಕೆ. ಇವರು ಒಂದು ಬಲಗೈ ಇಲ್ಲ ಅನ್ನೋ ಯಾವುದೇ ಫೀಲ್ ಇವರಿಗೆ ಗೊತ್ತಾಗೋದಿಲ್ಲ. ಎಡಗೈನಲ್ಲೇ ಇವರು ವೀಲ್ನ ವೆಹಿಕಲಿಂದ ಬಿಚ್ತಾರೆ, ಅದನ್ನು ತೆಗಿತಾರೆ, ಅದನ್ನ ಅಲೈನ್ಮೆಂಟ್ ಮಾಡ್ತಾರೆ, ಪ್ರತಿಯೊಂದು ಕೆಲಸನೂ ಇವರೇ ಮಾಡ್ತಾರೆ. ನೀವು ನೋಡ್ಬೋದು ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ. ಅಶ್ರಫ್ ಅವರೇ ನಮಸ್ಕಾರ. ಎಷ್ಟು ವಯಸ್ಸು ನಿಮ್ಗೆ ಇವಾಗ? 33 ವರ್ಷ. ಎಷ್ಟು ವರ್ಷದಿಂದ ಈ ವೀಲ್ ಅಲೈನ್ಮೆಂಟ್ ಕೆಲಸ ಮಾಡ್ತಿದ್ದೀರಿ ನೀವು? 16 ವರ್ಷದಿಂದ ಮಾಡ್ತಾ ಇದ್ದೀರಿ. ಈಗ 16 ವರ್ಷದಿಂದ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಿ, ಈಗ ಸ್ವಂತ ಬಂಡವಾಳ ಹಾಕೊಂಡು ನೀವೇ ಸ್ವಂತವಾಗಿ ವೀಲ್ ಅಲೈನ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ತುಂಬ ಖುಷಿ ಆಯಿತು. ಬಲಗೈನಲ್ಲಿ ನಿಮಗೆ ಸ್ವಾಧೀನ ಇಲ್ಲ, ಎಡಗೈನಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವತ್ತೂ ಬಲಗೈ ಇಲ್ವಲ್ಲ ಅಂತ ಅನಿಸಿದೆಯಾ? ಇನ್ನೂ ಅದರಲ್ಲೇ ಸಪೋರ್ಟ್ ಆಗುತ್ತೆ. ಈಗ ಒಂದೇ ಎಡಗೈಯಲ್ಲೇ ನೀವು ಎಲ್ಲ ಕೆಲಸಗಳನ್ನು ಕೂಡ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಾನು ತುಂಬ ಚಿಕ್ಕದಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ. ನೀವು ಒಂದೇ ಕೈಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಯಾವಾಗಲೂ ನಿಮ್ಮ ಸುಸ್ತು ಅಂತ ಅನಿಸಿಲ್ಲ ನಿಮಗಲ್ವಾ? ಒಂಥರ ಸ್ಪಿರಿಟಲ್ ಕೆಲಸ ಮಾಡ್ತಾ ಇರ್ತೀರ. ಅದೇ ಕೆಲಸ ಇವತ್ತು ನೀವು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಅಂತ ಅನಿಸುತ್ತಲ್ವಾ? ಆಮೇಲೆ ಹೇಗೆ ಬಂಡವಾಳ ಎಲ್ಲ ಯಾವ ರೀತಿ ಇದು ಮಾಡಿದಿರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಈಗ ಇದಕ್ಕೆಲ್ಲ? ಸುಮಾರು 1 ಲಕ್ಷದ ಮೇಲಾಗಿದೆ. 10 ಲಕ್ಷ ರೂಪಾಯಿ ಮೇಲೆ ಬಂಡವಾಳ ಹಾಕಿದಿರಿ. ಹಾಂ, ಹೇಗೆ ಪರವಾಗಿಲ್ಲ 10 ಲಕ್ಷ ಬಂಡವಾಳ ಹಾಕಿದ್ದಕ್ಕೆ? 2 ತಿಂಗಳಾಯ್ತು. 2 ತಿಂಗಳಾಗಿದೆ. ಹಾಂ, ದಿವಸ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಮಕ್ಕಳು ಎಷ್ಟಿದ್ದಾರೆ ನಿಮಗೆ? ಇಬ್ಬರು. ಏನು ಓದ್ತಾ ಇದ್ದಾರೆ? ಒಂದು ಯು ಕೆ ಜಿ ಮಗಳು. ಹಾಂ, ಹುಡುಗ 3.5 ವರ್ಷ. ಅದೇ ಈಗ ಓನಾಗಿ ನೀವು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿರೋದಕ್ಕೆ ನಿಮ್ಗೆ ಒಂಥರ ಮನಸ್ಸಲ್ಲಿ ಖುಷಿ ಇದೆ? ಹಾಂ, ಆರಾಮಾಗಿ ಮಾಡ್ತೀವಿ. ಹಾಂ, ಥ್ಯಾಂಕ್ ಯು ಅಶ್ರಫ್ ಅವರೇ. ನಮಸ್ಕಾರ, ತಮ್ಮ ಹೆಸರು?
ಸಾಧಿಕ್ ಅಂತಲ್ಲ ನೀವು ಅಶ್ರಫ್ ಅವ್ರನ್ನ ತುಂಬಾ ನೋಡಿದಿರಿ ಅಂತೇಳಿ ಅನಿಸ್ತು. ಏನನ್ಸುತ್ತೆ ಅಶ್ರಫ್ ಬಗ್ಗೆ? ಈಗ ಆಕ್ಚುಲಿ ಕೈ ಕಾಲು ಎಲ್ಲ ಚೆನ್ನಾಗಿದ್ದು ಅಸ್ಪಷ್ಟವಾಗಿ ಇದ್ದವರೇ ಇವತ್ತು ಏನು ಕೆಲಸ ಮಾಡಲಿಲ್ಲ ಇರ ಅಂತ ಇದೆ. ಆ ಒಂದು ವ್ಯವಸ್ಥೆ ಕೂಡ ಇವತ್ತು ಇವ್ರನ್ನ ಕಂಡ್ರೆ ಏನಿಸುತ್ತೆ ನಿಮಗೆ? ಭಾಳ ಖುಷಿ ಆಗುತ್ತೆ ಸರ್, ಕೈ ಕಾಲು ಪಾಪ ಕಷ್ಟದಿದ್ದಾರೆ ಆದ್ರೂ ಕೆಲಸ ಮಾಡ್ತಾರೆ ಅಂತ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಬೇರೆಯವ್ರಿಗೆ ಒಂಥರ ಸ್ಫೂರ್ತಿ ಆಗುತ್ತೆ ಅಲ್ವಾ? ಇನ್ನೊಬ್ಬರು ಕಲಿಬೇಕು ಅಲ್ಲ. ಅದೇ ಇವತ್ತು ಎಷ್ಟೋ ಜನ ಸುಮ್ಮನೆ ಸೋಮಾರಿಗಳಾಗಿ ಮೊಬೈಲ್ ಇಟ್ಕೊಂಡು ಅಪ್ಪ ಅಮ್ಮಗೆ ಭಾರವಾಗಿದ್ದಾರೆ ಇವತ್ತು ಅಲ್ವಾ? ನೋಡಿದ್ರೆ ತುಂಬಾನೇ ಖುಷಿ ಅನಿಸುತ್ತೆ, ಇವ್ರು ನೋಡಿದ್ರೆ ಸ್ಫೂರ್ತಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.